ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಇನ್ನೇನು ಹತ್ರ ಬರ್ತಾ ಇದೆ ಅರಬಾವಿ ಕ್ಷೇತ್ರದಲ್ಲಿ ಯಾವ ರೀತಿ ವಾತಾವರಣ ಇದೆ ಈ ಬಾರಿ ಮತ್ತೆ ಗೆಲ್ಲೋರು ಯಾರು ಮತ್ತೆ ಯಾವೆಲ್ಲ ಪಕ್ಷದ ಪರವಾಗಿ ಯಾರೆಲ್ಲ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಮತ್ತೆ ಅರಬಾವಿ ಕ್ಷೇತ್ರದಿಂದ ಬಾಲಚಂದ್ರ ಜಾರಕಿಹೊಳಿ ಅವರು ಆರು ಬಾರಿ ಶಾಸಕರಾಗಿದ್ದಾರೆ ಇವರ ಬಗ್ಗೆನೂ ಸಂಪೂರ್ಣ ಮಾಹಿತಿನ ತಿಳ್ಕೊಂಡ್ಬರೋಣ ಅದಕ್ಕಿಂತ ಮುಂಚೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ 2008ರಲ್ಲಿ ಅರಬಾವಿ ಕ್ಷೇತ್ರದಿಂದ ಬಾಲಚಂದ್ರ ಜಾರಕಿಹೊಳಿ 53,000 ಮತಗಳನ್ನು ತೆಗೆದುಕೊಳ್ತಾರೆ ಜೆಡಿಎಸ್ ಪಕ್ಷದ ಪರವಾಗಿ 5,000 ಮತಗಳ ಲೀಡ್ ನಿಂದ ವಿನ್ ಆಗ್ತಾರೆ ಬಾಲಚಂದ್ರ ಜಾರಕಿಹೊಳಿ ಅವರು 2008ರ ಚುನಾವಣೆಯಲ್ಲಿ ವಿವೇಕ್ ರಾವ್ ಪಾಟೀಲ್ ಅವರು 47,000 ಮತಗಳನ್ನು ತೆಗೆದುಕೊಂಡು ರನ್ನರ್ ಅಪ್ ಆಗಿರ್ತಾರೆ ನಂತರ 2009ರಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ತಾರೆ ಆಪರೇಷನ್ ಕಮಲದಲ್ಲಿ ಮತ್ತೆ ಬಾಲಚಂದ್ರ ಜಾರಕಿಹೊಳಿ ಅವರು ಬಿಜೆಪಿ ಪಕ್ಷದ ಪರವಾಗಿ ಗೆಲುವನ್ನು ಸಾಧಿಸುತ್ತಾರೆ ನಂತರ 2013ರಲ್ಲಿ ಅರಬಾವಿ ಕ್ಷೇತ್ರದಿಂದ 99,000 ಮತಗಳನ್ನು ತೆಗೆದುಕೊಳ್ತಾರೆ 75,000 ಮತಗಳ ಲೀಡ್ ನಿಂದ ಗೆಲುವನ್ನು ಸಾಧಿಸುತ್ತಾರೆ ನಂತರ 2018ರ ಚುನಾವಣೆಯಲ್ಲಿ 96,000 ಮತಗಳನ್ನು ತೆಗೆದುಕೊಳ್ತಾರೆ 47,000 ಮತಗಳ ಲೀಡ್ ನಿಂದ ಬಾಲಚಂದ್ರ ಜಾರಕಿಹೊಳಿ ಮತ್ತೆ ಬಿಜೆಪಿ ಕಮಲವನ್ನು ಅರಬಾವಿಯಲ್ಲಿ ಅಳಿಸುತ್ತಾರೆ ಬಾಲಚಂದ್ರ ಜಾರಕಿಹೊಳಿ ಅವರು ಇವಾಗ ಕೆಎಂಎಫ್ ಅಧ್ಯಕ್ಷರು ಕೂಡ ಆಗಿದ್ದಾರೆ ಈ ಬಾರಿ ಅರಬಾವಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಲ್ಮೋಸ್ಟ್ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಫಿಕ್ಸ್ ಅಂತಾನೆ ಹೇಳಬಹುದು ಇನ್ನ ಕಾಂಗ್ರೆಸ್ ನಲ್ಲಿ ತುಂಬಾನೇ ಪೈಪೋಟಿ ನಡೀತಾ ಇದೆ ನನಗೆ ಟಿಕೆಟ್ ಬೇಕು ನಿನಗೆ ಟಿಕೆಟ್ ಬೇಕು ಅಂತ ಹೇಳಿ ಭೀಮಪ್ಪ ಹಂದಿಗೊಂದಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಭೀಮಪ್ಪ ಗಡದ ಅವರು ಕಾಂಗ್ರೆಸ್ ಟಿಕೆಟ್ ಪ್ರಮುಖ ಆಕಾಂಕ್ಷಿಗಳಾಗಿದ್ದಾರೆ ಆಲ್ಮೋಸ್ಟ್ ಈ ಒಂದು ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಅರಬಾವಿಯಲ್ಲಿ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿ ಪಕ್ಷನೇ ಮುನ್ನಡೆಯನ್ನ ಸಾಧಿಸಿಕೊಳ್ಳುತ್ತದೆ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರ ಸಹೋದರ ಏನಾದರೂ ಬಂದು ಅರಬಾವಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ತೆಗೆದುಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಅವಾಗ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಸ್ವಲ್ಪ ಟಫ್ ಆಗಬಹುದು ಬಟ್ ಅವರು ಎಂಕನ್ ಮಾಡಿ ಕ್ಷೇತ್ರವನ್ನ ಬಿಟ್ಟು ಇಲ್ಲಿ ಬರುವ ಸಾಧ್ಯತೆ ಕಡಿಮೆ ಇದೆ ಬಟ್ ಪ್ರಮುಖ ನಾಯಕರು ಕಾಂಗ್ರೆಸ್ ಮುಖಂಡರು ಏನು ಹೇಳ್ತಾರೆ ಕಾಯ್ದು ನೋಡಬೇಕು ಈ ಬಾರಿ 2018ರ ಚುನಾವಣೆಯಲ್ಲಿ ಅರವಿಂದ ದಳವಾಯಿ ಅವರು 23,000 ಮತಗಳನ್ನ ಜೆಡಿಎಸ್ ಪಕ್ಷದ ಪರವಾಗಿ ತೆಗೆದುಕೊಂಡಿದ್ರು ಬಟ್ ಈ ಬಾರಿ ಯಾರಿಗೆ ಜೆಡಿಎಸ್ ಟಿಕೆಟ್ ಸಿಗುತ್ತೆ ಅಂತ ಕಾಯ್ದು ನೋಡಬೇಕು ಸದ್ಯದರಲ್ಲೇ ನಮ್ಮ ತಂಡ ಆದಷ್ಟು ಬೇಗನೆ ಅರಬಾವಿ ಕ್ಷೇತ್ರಕ್ಕೆ ಎಂಟ್ರಿ ಕೊಡಲಿದೆ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅಥವಾ ವಾತಾವರಣ ಪಬ್ಲಿಕ್ ರಿಯಾಕ್ಷನ್ ಯಾವ ರೀತಿ ಇದೆ ಅಂತ ನಿಮಗೆ ಲೈವ್ ಆಗಿ ನಾವು ತೋರಿಸೋ ಪ್ರಯತ್ನವನ್ನ ಮಾಡ್ತೀವಿ ನೀವೇನಾದರೂ ಅರಬಾವಿ ಕ್ಷೇತ್ರದ ಮತದಾರರಾಗಿದ್ರೆ ಯಾವ ರೀತಿ ಅರಬಾವಿಯಲ್ಲಿ ಇಲೆಕ್ಷನ್ ಸದ್ದು ಕೇಳಿ ಬರ್ತಾ ಇದೆಯಾ ಅಂತ ಕಮೆಂಟ್ ಹಾಕಿ ಅದೇ ರೀತಿ ಇಲೆಕ್ಷನ್ ಗೆ ಸಂಬಂಧಪಟ್ಟ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ